ನೀವು 40-90 ರೂಪಾಯಿ ಕೊಟ್ಟರೆ ನೀವು ಪ್ರತಿಯೊಂದನ್ನು ಎಷ್ಟು ಬೇಕಾದ್ರೂ ನೀವು ಟಿಫನ್ ಮಾಡ್ಬೋದು. ತಟ್ಟೆ ಇನ್ಕ್ಲೂಡಿಂಗ್ ಮೂರು ಐಟಮ್ ಅದೇ ಹೇಳಿದ್ರೆ ತಟ್ಟೆ ಇಡ್ಲಿ, ಪಲಾವ್, ಲೆಮನ್ ರೈಸ್ ಮೂರೂ ನೀವು 49 ರುಪೀಸ್ ಪೇ ಮಾಡ್ಬೋದು. ನಿಮ್ಗೆ ಎಷ್ಟು ಬೇಕು ಕೇಳಿದ್ರೂ ಎಲ್ಲನೂ ಇಟ್ಟೆಡ್. ಅದನ್ನು 49 ರೂಪಾಯಿ ಕೊಟ್ಟರೆ ನೀವು ಎಷ್ಟು ಮುದ್ದೆ, ವೈಟ್ ರೈಸು, ಕರ್ಡ್ ರೈಸು, ಮಜ್ಜಿಗೆ, ಹಪ್ಪಳ, ಪಲ್ಯ ಎಲ್ಲ ಅನ್ಲಿಮಿಟೆಡ್ 49 ರುಪೀಸ್ ಕೊಟ್ಬಿಟ್ಟು ನೀವು ಎಷ್ಟು ಬೇಕಾದ್ರೂ ಮಧ್ಯಾಹ್ನ ಲಂಚ್ ಮಾಡಿ ಎಲ್ಲ ಎಲ್ಲ ಇನ್ಕ್ಲೂಡಿಂಗ್ ಎಲ್ಲ ಪ್ರತಿಯೊಂದು ಯಾವುದು ಕಮ್ಮಿ ಅನ್ನೋಂಗೆ ಇಲ್ಲ. ನೀವು ಎಷ್ಟು ಕೇಳ್ತೀರ ಅಷ್ಟು ನಾವು ಹಾಕೊಡ್ತೀವಿ. ನಾವೇ ಕೇಳ್ಬಿಡ್ತೀವಿ ಹಾಕ್ಸ್ಕೊಳ್ಳಿ ಇನ್ನು ಅಂತ, ಯಾಕೆ ಕಮ್ಮಿ ತಿಂತಾ ಇದೆ ನಾವೇ ಕೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ನಾವು ಬಡಿಸ್ತಾ ಇದ್ದೀವಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇರೋ ಫುಡ್ ಲೊಕೇಶನ್ಸ್ ಎಲ್ಲರೂ ಇದ್ರೆ ಚೆನ್ನಾಗಿರೋ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಮೈಸೂರು ತಿಂಡಿ ಮನೆ ಹತ್ರ ಬಂದಿದ್ದೀನಿ. ಮೈಸೂರು ತಿಂಡಿ ಮನೆ ಮೈಸೂರಲ್ಲೇನಿಲ್ಲ, ಬೆಂಗಳೂರಲ್ಲೇ ಇದೆ. ವಿಜಯನಗರ RPC ಲೇಔಟು ಕ್ಲಬ್ ರೋಡ್ ಅಂತೆ. ಆ ಕ್ಲಬ್ ರೋಡ್ಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ನನಗೆ ತುಂಬ ಅಟ್ರಾಕ್ಟ್ ಆಗಿದೆ 49 ರುಪೀಸ್ಗೆ ಅನ್ಲಿಮಿಟೆಡ್. 49 ರುಪೀಸ್ಗೆ ಅನ್ಲಿಮಿಟೆಡ್ ಅಂದರೆ ನನಗೆ ವರ್ತ್ ಅನ್ನಿಸ್ತು. ಬೆಳಗ್ಗೆ ನಾವು ಉಪಹಾರ ಕೂಡ 49 ರುಪೀಸ್ಗೆ ಅನ್ಲಿಮಿಟೆಡ್, ಮಧ್ಯಾಹ್ನದ ಊಟ ಕೂಡ ಸಿಗುತ್ತಂತೆ, ಅದು ಕೂಡ 49 ರುಪೀಸ್ ಅನ್ಲಿಮಿಟೆಡ್. ಸೊ 49 ರುಪೀಸ್ ಅನ್ಲಿಮಿಟೆಡ್ ಅಂದಮೇಲೆ ಏನೇನು ಸಿಗುತ್ತೆ ಅಂತ ನೋಡೋ ಕುತೂಹಲ ಇದ್ದೇ ಇರುತ್ತೆ, ನಿಮಗೂ ಇರುತ್ತೆ ನನಗೂ ಇರುತ್ತೆ. ಸೊ ಬನ್ನಿ ಒಳಗಡೆ ಹೋಗೋಣ, ಏನೇನು ಸಿಗುತ್ತೆ ಅಂತ ನೋಡೋಣ, ಹಾಗೆ ಟೇಸ್ಟ್ ಕೂಡ ಮಾಡೋಣ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಒಳಗಡೆ ಹೋಗಿ ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಕಂಟಿನ್ಯೂ ಆಗುತ್ತೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಹೇಳಿ. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಲೋಹಿತ್ ಕುಮಾರ್ ಅಂತ. ಲೋಹಿತ್ ಕುಮಾರ್ ಅವರು ಹೇಳಿ ಸರ್, ಯಾವಾಗಿಂದ ಶುರುವಾಗಿದ್ದು ಮೈಸೂರು ತಿಂಡಿ ಮನೆ? ಸರ್ ಮೈಸೂರು ತಿಂಡಿ ಮನೆ ಸ್ಟಾರ್ಟ್ ಆಗಿ ಇವಾಗ ಆಲ್ರೆಡಿ 2 ಮಂತ್ಸ್ ಆಗಿದೆ. 2 ಮಂತ್ಸ್ ಆಯ್ತು? 2 ಮಂತ್ಸ್ ಆಯ್ತು. ಓಕೆ ಓಕೆ, ಅಂದರೆ ರೀಸೆಂಟಾಗಿ ಶುರುವಾಗಿದ್ದು? ರೀಸೆಂಟ್ ಇವಾಗ ಜಸ್ಟ್ 2 ಮಂತ್ಸಿಂದ ಸ್ಟಾರ್ಟ್ ಆಗಿದೆ. 2 ಮಂತ್ಸ್ ಆಗಿ ಶುರುವಾಯಿತು. ಏನು ಸರ್ ಅದು ಮೈಸೂರು ತಿಂಡಿ ಮನೆ, ಅದು ಹೆಸರು ಯಾಕೆ? ಮೈಸೂರು ತಿಂಡಿ ಮನೆ ಅಂತೇಳಿದ್ರೆ ನಾವು ಆ್ಯಕ್ಚುಲಿ ಬಂದುಬಿಟ್ಟು ನಾವು ನೇಟಿವ್ ಪ್ಲೇಸ್ ಬಂದುಬಿಟ್ಟು ಬನ್ನೂರು. ಬನ್ನೂರು ಮೈಸೂರು ಡಿಸ್ಟ್ರಿಕ್ಟ್, ಬನ್ನೂರು ಮಾತನಳ್ಳಿ ಪಕ್ಕ ಊರಿನವ್ರು ನಾವು, ಮೈಸೂರು ಜಿಲ್ಲೆಯವ್ರದ್ದು. ಓಕೆ ಓಕೆ. ಅದರಿಂದ ನಾವು ಬೆಂಗಳೂರಿನಲ್ಲಿ ಸುಮಾರು ಕಡೆ ಹೋಟ್ಲುಗಳಿಗೆ ನಾಷ್ಟ ಊಟಕ್ಕೆ ಹೋಗ್ತಾ ಇದ್ವಿ. ಓಕೆ. ಅಲ್ಲಿ ಎಲ್ಲ ಕಡೆ ಬರೀ ಮಂಗಳೂರು ಲಂಚ್ ಹೋಮು ಮತ್ತು ಉಡುಪಿ ಕಿಚನ್ಸು ಮತ್ತು ಆಂಧ್ರ ಹೋಟೆಲ್ಸು ಆ ಥರ ನೇಮಲ್ಲೇ ಎಲ್ಲ ಹೋಟ್ಲುಗಳು ಇದ್ದಿದ್ದು. ಓಕೆ. ಸೊ ನಮ್ಮ ಮೈಸೂರು ಬೇಸ್ ಅನ್ನೋ ನೇಮಲ್ಲಿ ಯಾವುದೋ ಒಂದು ಹೋಟ್ಲು ಇರಲಿಲ್ಲ ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ. ಸುಮಾರು ಕಡೆ ನೋಡಿದ್ದೀನಿ, ಎಲ್ಲೂ ಇರಲಿಲ್ಲ. ನೀವು ಬೇಕಾದ್ರೆ ಗೂಗಲಲ್ಲಾಗಲಿ ಬೇರೆ ಇನ್ನೊಂದರಲ್ಲಾಗಲಿ ಯಾವುದನ್ನ ಚೆಕ್ ಮಾಡಿ, ಮೈಸೂರು ಅಂತ ಯಾವುದೋ ನೇಮಲ್ಲಿ ಈ ರೀತಿಯಾದಂಥ ಒಂದು ಹೋಟ್ಲು ಇರಲಿಲ್ಲ. ಸೊ ನಾವು ಅದಕ್ಕೆ ಒಂದು ಹೋಟ್ಲು ಮಾಡೋಣ, ನಾವು ನಮ್ಮ ಮೈಸೂರು ಬಗ್ಗೆ ಜನಗಳಿಗೆ ಹೇಳಿ ಒಂದು ಹೋಟ್ಲು ಮಾಡೋಣ ಅಂದ್ಕೊಂಡು ಸರ್. ನಮ್ಮಲ್ಲಿ ಇವಾಗ ನಾವೇನು ಮಾಡಿದ್ದೀವಿ ಅಂದರೆ 49 ರುಪೀಸ್ಗೆ ನೀವು 49 ರುಪಾಯಿ ಕೊಟ್ಟರೆ ನೀವು ಪ್ರತಿಯೊಂದನ್ನು ಎಷ್ಟು ಬೇಕಾದ್ರೂ ನೀವು ಟಿಫನ್ ಮಾಡ್ಬೋದು. ತಟ್ಟೆ ಇನ್ಕ್ಲೂಡಿಂಗ್ ಮೂರು ಐಟಮ್ ಅದೇ ಹೇಳಿದ್ರಲ್ಲ, ತಟ್ಟೆ ಇಡ್ಲಿ, ಪಲಾವ್, ಲೆಮನ್ ರೈಸ್ ಮೂರೂ ನೀವು 49 ರುಪೀಸ್ ಪೇ ಮಾಡ್ಬೋದು. ನಿಮ್ಗೆ ಎಷ್ಟು ಬೇಕು ಕೇಳಿದ್ರೂ ಎಲ್ಲನೂ
ಎಲ್ಲ ಟೋಟಲ್ ಮೂರೂ ತಗೋಬಹುದು, ಒಂದೇ ಅಂತ ಏನಿಲ್ಲ, ಮೂರು ಮೂರು ತಟ್ಟೆ ಇಡ್ಲಿ ಒಂದಿರುತ್ತೆ ಡೈಲಿ ರೆಗ್ಯುಲರ್, ಮತ್ತೆ ಚಟ್ನಿಸ್ ಎಲ್ಲ ಚೇಂಜಸ್ ಆಗುತ್ತೆ, ಮತ್ತೆ ರೈಸ್ ಬಾತ್ ಐಟಮ್ ಅಲ್ಲೂ ಚೇಂಜಸ್ ಆಗುತ್ತೆ. ಲೆಮನ್ ರೈಸ್ ಅಲ್ಲಿ ಒಂದಿನ ಲೆಮನ್ ರೈಸ್ ಇರುತ್ತೆ, ಒಂದು ಇರ್ಲಿಕಾಯಿ ಚಿತ್ರಾನ್ನ ಇರುತ್ತೆ, ಮತ್ತೆ ಮಾವಿನಕಾಯಿ ಚಿತ್ರಾನ್ನ ಇರುತ್ತೆ, ಬೆಳ್ಳುಳ್ಳಿ ಚಿತ್ರಾನ್ನ ಇರುತ್ತೆ. ಆ ರೀತಿ ಚಿತ್ರಾನ್ನ ಐಟಮ್ಸ್ ಎಲ್ಲ ಒಂದೊಂದು ಚೇಂಜಸ್, ಬಾತು ಚೇಂಜಸ್ ಆಗುತ್ತೆ, ಇಡ್ಲಿ ಒಂದು ಮಾತ್ರ ಕಂಪಲ್ಸರಿ, ಮತ್ತೆ ಚಟ್ನಿ ಕೂಡ ಚೇಂಜಸ್ ಆಗ್ತದೆ. ಓಕೆ, ಚಟ್ನಿ ಕೂಡ ಚೇಂಜ್ ಇರುತ್ತೆ. ಹೌದು ಹೌದು ಹೌದು. ಓಕೆ, ಮೈಸೂರು ತಿಂಡಿ ಮನೆ ಅಂತ ಇದೆ, ಒಂದು ತಿಂಡಿ ಸಿಗುತ್ತಾ ಅಥವಾ ಊಟ? ಇಲ್ಲ, ಪ್ರತಿಯೊಂದು ನಮ್ಮಲ್ಲಿ ಇವಾಗ ಮೈಸೂರು ತಿಂಡಿ ಮನೆಯಲ್ಲಿ ನಿಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ, ಮತ್ತೆ ಮಧ್ಯಾಹ್ನ ಊಟ ಇರುತ್ತೆ. ಮಧ್ಯಾಹ್ನ ಊಟ? ಮಧ್ಯಾಹ್ನ ಊಟನ 49 ರೂಪಾಯಿ. ಮುದ್ದೆ ಇರುತ್ತೆ, ವೈಟ್ ರೈಸ್ ಇರುತ್ತೆ, ಮೊಸರನ್ನ ಇರುತ್ತೆ, ಮಜ್ಜಿಗೆ ಇರುತ್ತೆ, ಹಪ್ಪಳ ಇರುತ್ತೆ, ಒಂದು ಪಲ್ಯ ಇರುತ್ತೆ, ಅನ್ಲಿಮಿಟೆಡ್. ಅದನ್ನು 49 ರೂಪಾಯಿ ಕೊಟ್ಟರೆ ನೀವು ಎಷ್ಟು ಮುದ್ದೆ, ವೈಟ್ ರೈಸು, ಕರ್ಡ್ ರೈಸು, ಮಜ್ಜಿಗೆ, ಹಪ್ಪಳ, ಪಲ್ಯ ಎಲ್ಲ ಅನ್ಲಿಮಿಟೆಡ್. 49 ರುಪೀಸ್ ಕೊಟ್ಬಿಟ್ಟು ನೀವು ಎಷ್ಟು ಬೇಕಾದ್ರೂ ಮಧ್ಯಾಹ್ನ ಲಂಚ್ ಎಲ್ಲ ಎಲ್ಲ ಇನ್ಕ್ಲೂಡಿಂಗ್ ಎಲ್ಲ, ಪ್ರತಿಯೊಂದು ಯಾವುದು ಕಮ್ಮಿ ಅನ್ನೋಂಗೆ ಇಲ್ಲ. ನೀವು ಎಷ್ಟು ಕೇಳ್ತೀರಾ ಅಷ್ಟು ನಾವು ಹಾಕೊಡ್ತೀವಿ. ನಾವೇ ಕೇಳ್ಬಿಡ್ತೀವಿ ಹಾಕ್ಸ್ಕೊಳ್ಳಿ ಇನ್ನು ಅಂತ, ಯಾಕೆ ಕಮ್ಮಿ ತಿಂತಾ ಇದೆ, ನಾವೇ ಕೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ನಾವು ಬಡಿಸ್ತಾ ಇದ್ದೀವಿ. ಸರ್, ಅದೇ ಎಲ್ಲ ಕಡೆ ನೋಡಿದೋ ನಾವು ಯಾಕೆಂದ್ರೆ ನಾವು ಆಲ್ಮೋಸ್ಟ್ ಆಲ್ ನಾವು ಫುಡ್ ಪ್ರಿಯರೇ, ಎಲ್ಲ ಕಡೆ ಹೊಸ ಹೋಟ್ಲ್ ಆಗಲಿ ಯಾವುದೇ ಒಂದಾಗಲಿ ಟೇಸ್ಟ್ ಮಾಡ್ತೀವಿ ಹೋಗ್ಬಿಟ್ಟು. ಸೊ ಎಲ್ಲ ಒಂದು ಇವಾಗ ಸಿಂಪಲ್ ಎಕ್ಸಾಂಪಲ್ ಹೇಳ್ದಾಗ ಒಂದು ಪ್ಲೇಟ್ ತಟ್ಟೆ ಇಡ್ಲಿ ತೊಗೊಂಡ್ರೆ 40 ರುಪೀಸ್. ಸೊ ನಾವು ಕುಂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ 40 ರುಪೀಸ್ ಇವ್ರು ಚಾರ್ಜ್ ಮಾಡ್ತಾರಲ್ಲ, ಹೆಂಗೆ ಏನು ಇದು, ನಾವು ಒಂದು ಇನ್ನೊಂದು 9 ರುಪೀಸ್ ಎಕ್ಸ್ಟ್ರಾ ಮಾಡ್ಬಿಟ್ಟು ಅನ್ಲಿಮಿಟೆಡೇ ಕೊಡೋಣ, ಪ್ರತಿಯೊಬ್ಬರಿಗೂ ಸ್ಯಾಟಿಸ್ಫೈ ಮಾಡೋಣ ಅಂದ್ಕೊಂಡು ಆ ಕಾನ್ಸೆಪ್ಟ್ನ ರೆಡಿ ಮಾಡ್ಕೊಂಡು. ಟೈಮಿಂಗ್ ಏನಿದೆ ಸರ್? ಟೈಮಿಂಗ್ ಬಂದ್ಬಿಟ್ಟು ನಿಮಗೆ ಮಾರ್ನಿಂಗ್ 7:00 ಓಪನ್ ಆಗುತ್ತೆ, ಬೆಳಗ್ಗೆ 7:00 ಓಪನ್. 7:30 ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು 7:30 to 11:30 ಆಲ್ಮೋಸ್ಟ್ ಆಲ್ ಕ್ಲೋಸ್ ಆಗ್ಬಿಡ್ತದೆ. ಓಕೆ, 7:30 ಮ್ಯಾಕ್ಸಿಮಮ್, ಇಲ್ಲಾಂದರೆ 12. ಸೊ 12:30 3:00 ತನಕ ಲಂಚ್, ಲಂಚು 2:30 to 3 ಮ್ಯಾಕ್ಸಿಮಮ್ ಕ್ಲೋಸ್ ಆಗುತ್ತೆ. ಮತ್ತೆ ಇದು ವಿಜಯನಗರ RPC ಲೇಔಟ್ ಅಂತ, ಇಲ್ಲಿಗೆ ಬರಬೇಕು ಅಂದ್ರೆ ಹೇಗೆ, ನಿಯರೆಸ್ಟ್ ಪಾಯಿಂಟ್ ಏನಾದ್ರೂ? ಸರ್, ನಿಯರೆಸ್ಟ್ ಪಾಯಿಂಟ್ ಅಂದ್ರೆ ನಿಮಗೆ ಮೆಟ್ರೋ ರೈಲ್ವೆ ಮೆಟ್ರೋ ಸ್ಟೇಷನ್ ಇದೆ, ಮೆಟ್ರೋ ಸ್ಟೇಷನ್ ಜಸ್ಟ್ ಇಲ್ಲಿ 100 ಮೀಟರ್ಸ್ ವಾಕಬಲ್. ಓಕೆ, ಸ್ಟಾಪ್ ನೇಮು? ವಿಜಯನಗರ ಮೆಟ್ರೋ ಸ್ಟೇಷನ್, ವಿಜಯನಗರ್ ಕ್ಲಬ್ ರೋಡ್. ವಿಜಯನಗರ್ ಕ್ಲಬ್ ರೋಡ್ ಅಂದ್ರೆ ಎಂಟ್ರೆನ್ಸ್, ಕ್ಲಬ್ ರೋಡ್ಗೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ಲೆಫ್ಟ್ ಸೈಡ್ ಅಲ್ಲಿ ಸಿಕ್ಬಿಡುತ್ತೆ. ಹಾ, ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ. ಓಕೆ, ಫೈನ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತಿಂಡಿ ಮನೆಯಲ್ಲಿ ಫಸ್ಟ್ ಐಟಮು ಇಡ್ಲಿ ತೊಗೊಂಡಿದ್ದೀವಿ, ರೈಸ್ ಬಾತು ಇದೆ, ಚಿತ್ರಾನ್ನ ಇದೆ, ಒಟ್ಟು 3 ಐಟಮು ನಿಮಗೆ ಇಲ್ಲಿ ಸಿಗಂಥದ್ದು, ಮತ್ತು ಜೊತೆಗೆ ಬೋಂಡಾ ಕೂಡ ಬರುತ್ತೆ. ಸೊ ಬೋಂಡಾ ಅನ್ಲಿಮಿಟೆಡ್ ಅಲ್ಲ, ನೀವೇನು 49 ರುಪೀಸ್ಗೆ ಏನು ತೊಗೊಂತಿರಲ್ಲ ಒಂದು ಬೋಂಡಾ ಸಿಗುತ್ತೆ. ಬೋಂಡಾ ಅನ್ಲಿಮಿಟೆಡ್ ಅಲ್ಲ, ಇನ್ನು ಮಿಕ್ಕಿದ್ದೆಲ್ಲ ಅನ್ಲಿಮಿಟೆಡು, ಎಷ್ಟು ಬೇಕಾದ್ರೆ ತೊಗೊಬೋದು. ಫಸ್ಟ್ ಐಟಮು ನಾವು ಇಡ್ಲಿ ತೊಗೊಂಡಿದ್ದೀವಿ, ಇಡ್ಲಿ ಜೊತೆಗೆ ಚಟ್ನಿ ಮತ್ತು ಸಾಂಬಾರು ಕೊಟ್ಟಿರ್ತಾರೆ ಕಾಂಬಿನೇಷನ್ ಆಗಿ, ಒಂದು ಸತಿ ನೋಡಿದ್ವಿ. ಮೇನ್ ರೋಡ್ ಆಗಿರೋದ್ರಿಂದ ಸೌಂಡ್ ಜಾಸ್ತಿನೇ ಇರುತ್ತೆ, ವೆಹಿಕಲ್ ಸೌಂಡ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಇಡ್ಲಿ ಶುರು ಮಾಡೋಣ. ನಿಮಗೆ ತಟ್ಟೆ ಇಡ್ಲಿ ಸಿಗೋಂಥದ್ದು, ಪುಟಾಣಿ ಇಡ್ಲಿ ಎಲ್ಲ ಏನು ಸಿಗಲ್ಲ, ಸಿಕ್ಕಾಬಿಟ್ಟೆ ಮೃದುವಾಗೆ ಇದೆ, ಚೆನ್ನಾಗಿದೆ. ನಿಮಗೆ ಕಾಂಬಿನೇಷನಾಗಿ ಚಟ್ನಿ ಮತ್ತು ಸಾಂಬಾರಿದೆ, ಯಾವ್ದ್ರ ಜೊತೆ ಬೇಕಾದರೂ ನೀವು ತೊಗೊಬೋದು. ಮತ್ತು ಇನ್ನೊಂದು, ಇಲ್ಲಿ ಕಿಚನ್ ಬಂದು ಸಪ್ರೇಟ್ ಇದೆ, ಇಲ್ಲಿ ಸರ್ವ್ ಮಾಡ್ತಾರಷ್ಟೇ.
ಚಟ್ನಿ ಕಲರ್ ಕಲರ್ ಆಗಿ ಕಾಣಿಸ್ತಾ ಇದೆ ನನಗದು. ಹಸಿರು, ಕೆಂಪು, ಹಳದಿ ಎಲ್ಲ ಕಲರ್ ಕಲರ್ ಆಗಿದೆ ಚಟ್ನಿ. ಇವತ್ತು ಹುರುಗಡಲೆ ಮತ್ತು ಕೈ ಚಟ್ನಿ ಅಂತ ಟೇಸ್ಟ್ ಮಾಡೋಣ. ಬೆಂಕಿ ಗುರು ಚಟ್ನಿ ಸಕ್ಕದ ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಚಾರ್ಜ್ ಆಗುತ್ತೆ ಬಾಡಿ. ಇಡ್ಲಿ ಅಂತೂ ಸಿಕ್ಕಾಬಿಟ್ಟೆ ಮೃದುವಾಗಿರುತ್ತೆ. ಚಟ್ನಿ ಅಂತೂ ಫುಲ್ಲು ಚಾರ್ಜ್ ಮಾಡುತ್ತೆ. ಹುರುಗಡಲೆ ಆಗಿರ್ಬೋದು, ಕಾಯಿ ಆಗಿರ್ಬೋದು, ಜೀರಿಗೆ ಒಗ್ಗರಣೆ ಟಚ್ಕೊಟ್ಟಿದ್ದಾರೆ. ಮತ್ತು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ, ಕೆಂಪು ಮೆಣಸಿನ್ಕಾಯಿ ಯೂಸ್ ಮಾಡಿದ್ದಾರೆ, ಮತ್ತು ಕೊತ್ತಂಬರಿ ಟಚ್ಕೊಟ್ಟಿದ್ದಾರೆ. ಚೆನ್ನಾಗಿದೆ, ನಮಗಂತೂ ಬಹಳ ಇಷ್ಟ ಆಗುತ್ತೆ ಚಟ್ನಿ ಅಂತೂ. ಚಟ್ನಿ ಚೆನ್ನಾಗಿದೆ, ಪರ್ಸ್ನಲಿ ನನಗೆ ಬಹಳ ಇಷ್ಟ ಆಯಿತು ಚಟ್ನಿ ಅಂತೂ. ತೊಗರಿಬೇಳೆ ಮತ್ತು ಹೆಸರುಬೇಳೆ ಹಾಕಿ ಮಾಡಿರೋಂಥ ಸಾಂಬಾರು, ಕರ್ವೆ ಸೊಪ್ಪು ಎಲ್ಲ ಹಾಕಿ ಮಾಡಿದರೆ ಜಾಸ್ತಿ ಡಿಪ್ ಮಾಡೋಣ, ಅವಾಗ ನೀಟಾಗಿ ಹೀರ್ಕೊಳುತ್ತೆ. ನಿಮ್ಗೆ ಫಸ್ಟ್ ಬರೋದೆ ಆ ಬೇಳೆ ಫ್ಲೇವರು, ಆ ತೊಗರಿಬೇಳೆ ಮತ್ತು ಹೆಸರುಬೇಳೆ ಹಾಕಿರ್ತಾರಲ್ಲ ಅದ್ರದ್ದು, ಮತ್ತು ಆ ಈರುಳ್ಳಿ ಬಳಸಿರೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ಸು, ಕರ್ವೆ ಸೊಪ್ಪು ಸಿಗುತ್ತೆ ಅವಾಗವಾಗ, ಅದ್ರದ್ದು ಘಮ ನಿಮಗೆ ಬಹಳ ಇಷ್ಟ ಆಗುತ್ತೆ. ಸಾಂಬಾರು ಚೆನ್ನಾಗಿದೆ, ಈರುಳ್ಳಿ ಬೊಂಡ, ಕರ್ವೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಬಳಸಿದ್ದಾರೆ ಅನಿಸುತ್ತೆ. ಸೊ ಕಂಪ್ಲೀಟಾಗಿ ಹಸಿರು ಹಸಿರಾಗಿ ಸ್ವಲ್ಪ ಹೊರಗಡೆಯಿಂದ ಕಾಣಿಸ್ತಾ ಇದೆ. ಹೊರಗಡೆಯಿಂದ ಗರಿಗರಿಯಾಗಿ, ಒಳಗಡೆ ಅಷ್ಟೇ ಸಾಫ್ಟ್ ಸಾಫ್ಟಾಗಿ, ಆ ಕಡಲೆ ಹಿಟ್ಟಿಂದು ಘಮ ನಿಮಗೆ ಜಾಸ್ತಿ ಸಿಗೋಂಥದ್ದು. ಸ್ವಲ್ಪ ರವೆ ಕೂಡ ಬಳಸಿರ್ತಾರಲ್ಲ, ಚೆನ್ನಾಗಿದೆ. ಟೊಮೊಟೊ ಬಾತ್ಗೆ ಮೊಸರು ಬಜ್ಜಿ ಕೊಟ್ಟಿರ್ತಾರೆ, ಚಿತ್ರಾನ್ನಕ್ಕೆ ಚಟ್ನಿ ಕೊಟ್ಟಿರ್ತಾರೆ, ಟೊಮೊಟೊ ಬಾತ್ಗೆ ಬಟಾಣಿ ಬಳಸಿದ್ದಾರೆ, ಈರುಳ್ಳಿ ಹಾಗೆ ದೊಡ್ಡ ದೊಡ್ಡದಾಗೆ ಇದೆ. ಟೊಮೊಟೊ ಬಾತ್ ಅಂದಮೇಲೆ ಟೊಮೊಟೊ ಹಣ್ಣು ಇರಲೇಬೇಕು. ರೈಸ್ ಕ್ವಾಲಿಟಿ ಚೆನ್ನಾಗಿದೆ, ಮಸಾಲ ಟಚ್ ಇರುತ್ತೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಬಳಸಿರ್ತಾರೆ, ಆ್ಯಂಡ್ ದೆನ್ ಚಕ್ಕೆ ಲವಂಗ ಇವೆಲ್ಲ ಘಮ ಸೇರ್ಕೊಂಡಿರುತ್ತೆ. ನಿಮಗೆ ಆ ಓಮ್ ಕಾಳು ಬಳಸಿರ್ತಾರಲ್ಲ, ಆ ಓಮ್ ಕಾಳು ಅಂತ ಘಮನೇ ಸ್ವಲ್ಪ ಜಾಸ್ತಿ ಬರ್ತಾರಂಥದ್ದು. ಸ್ವಲ್ಪ ಪುದೀನ ಯೂಸ್ ಮಾಡಿದ್ದಾರೆ ಅನಿಸುತ್ತೆ. ಮೊಸರು ಬಜ್ಜಿ ಕೊಟ್ಟಿರ್ತಾರೆ, ಮೊಸರು ಬಜ್ಜಿ ಕ್ವಾಲಿಟಿನೂ ಚೆನ್ನಾಗಿದೆ. ಅಲ್ಲೊಂದು ಇಲ್ಲೊಂದು ಈರುಳ್ಳಿ ಸಿಗಂಥದ್ದಲ್ಲ, ಸಿಕ್ಕಾಬಟ್ಟನೇ ಬಳಸಿರ್ತಾರೆ. ಚಿತ್ರಾನ್ನನು ಬೊಮ್ಮಡ ಕಾಣಿಸ್ತಾ ಇದೆ, ಕಡಲೆಬೇಳೆ, ಉದ್ದಿನ ಬೇಳೆ, ಕಡಲೆಕಾಯಿ ಬೀಜ ಜಾಸ್ತಿ ಕಾಣಿಸ್ತಾ ಇರೋದೆ. ಹಸಿರು ಮೆಣಸಿನ್ಕಾಯಿ ನಮಗಾಗಲ್ಲ, ಸೈಡ್ಗೆ ಹಾಕೋಣ. ಐ ಆಮ್ ರಿಲ್ ಕ್ಯಾಪ್ಸಿಕಮ್ ಬಳಸಿದ್ದಾರೆ, ಎಷ್ಟು ಬೇಕಾದ್ರೆ ಹಾಕಿಸ್ಕೋಬೋದು, ಇಷ್ಟು ಅಷ್ಟು ಅಂತೇನಿಲ್ಲ. ಹೊಟ್ಟೆ ತುಂಬ ತಿನ್ನಿ, ಎಷ್ಟು ಬೇಕಾದ್ರೆ ಹಾಕ್ಸ್ಕೊಳ್ಳಿ, ಯಾವ್ದು ಬೇಕಾದ್ರೆ ಹಾಕ್ಸ್ಕೊಳ್ಳಿ. ಮೂರು ಐಟಮ್ ಬರುತ್ತೆ, ಇಡ್ಲಿ, ಚಿತ್ರಾನ್ನ ಮತ್ತು ಅವತ್ತೊಂದು ರೈಸ್ ಬಾತು ಏನಿರುತ್ತೋ ಅದು. ಸೊ ಇಡ್ಲಿ ಅಂತೂ ರೆಗ್ಯುಲರಾಗಿ ಇದ್ದೇ ಇರುತ್ತಂತೆ, ರೈಸ್ ಬಾತು ಮತ್ತು ಚಿತ್ರಾನ್ನ ಮಾತ್ರ ನಿಮಗೆ ಚೇಂಜ್ ಆಗ್ತಾ ಇರುತ್ತೆ, ಅನ್ಲಿಮಿಟೆಡು. ಯಾವ್ದು ಬೇಕಾದ್ರೆ ಹಾಕ್ಸ್ಕೋಬೋದು, ಎಷ್ಟು ಬೇಕಾದ್ರೆ ಹಾಕ್ಸ್ಕೋಬೋದು, ಬೋಂಡ ಒಂದು ಬಿಟ್ಟು. ಓಕೆ, ಚಿತ್ರಾನ್ನ ಟ್ರೈ ಮಾಡೋಣ, ಹಾಗೆ ಟ್ರೈ ಮಾಡೋಣ. ಚಟ್ನಿ ಗಿಟ್ಟಿ ಏನು ಬೇಡ, ಆ ಹುಳಿ ಅಂಶ ನನಗೇನು ಸಿಗ್ತಾ ಇಲ್ಲ. ಬಟ್ ಮಾಮೂಲಿ ಚಿತ್ರಾನ್ನ ಮಾಡಿದಾಗ ಕ್ಲೈನಾಗಿ ಅದು ಹೆಂಗೆ ಸಿಗೋದೋ ಹಾಗೇ ಇದೆ. ಬಟ್ ಇವತ್ತೇನಾದರೂ ಹಂಗಾಗಿದೆಯೋ ಏನೋ ಗೊತ್ತಿಲ್ಲ, ನಾವು ಬಂದಿರೋ ದಿನ ಹಂಗಾಗಿದೆಯೋ ಏನೋ. ಸೊ ಬೇರೆ ದಿನ ಎಲ್ಲ ಚೆನ್ನಾಗಿದ್ದು, ನಾವು ಬಂದಿರೋ ದಿನ ಹಿಂಗಾಗಿದ್ರೆ ಅದೇನು ಮಾಡೋಕ್ಕಾಗಲ್ಲ ಪಾಪ. ಇದು 49 ರುಪೀಸ್ಗೆ ಅನ್ಲಿಮಿಟೆಡ್ ಸಿಗುತ್ತೆ ಅಂದರೆ ಓಕೆ, ಖುಷಿನೇ. ಹೊಟ್ಟೆ ತುಂಬ ಎಷ್ಟು ಬೇಗ ಹಾಕಿಸ್ಕೊಂಡು ತಿಂತಾ ಇರ್ಬೋದು. ಮತ್ತು ಇನ್ನು
ಮಧ್ಯಾಹ್ನದ ಊಟನೂ ಅಷ್ಟೇ, ನಿಮಗೆ 49 ರುಪೀಸ್ಗೆ ಊಟನೂ ಮುಗಿದೋಗುತ್ತೆ. ನನಗಂತೂ ಬಹಳ ಇಷ್ಟ ಆಯಿತು. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.